ಮಾಡಿದೆಯಾ? ನೀ ಎತ್ತ ಕೂಡಿದೆಯಾ? ಹೌ ಬೇಗ ಮಾಡವ ಕೆಲಸನ ಕಾಣ್ತಿಲ್ಲ. ಏನು ಮಾಡ್ತಿರೋದು? ಮಾಡ್ತಾ ಇದ್ರು ಮಾಡು ಅಂತ ಹೇಳಕ್ಕೆ ನನ್ನ ಸಂಬಳ ಕೊಟ್ಟು ಇಟ್ಟಿರೋದಮ್ಮ. ನೀ ಎತ್ತ ಕೂಡಿದೆಯಾ? ತಗೊಳ್ಳೋ ಸಂಬಳ ಕೈಗತ್ಬೇಕು, ತಿನ್ನೋ ಅನ್ನ ಮೈಗತ್ಬೇಕು. ಏನಯ್ಯ ಮಧುಕರನಾಯ್ಕ, ಏನ್ ಮಾಡ್ತಿದ್ಯಾ ಇಲ್ಲಿ? ಮಧುಕರ ನಾಯ್ಕ ಅಲ್ಲ, ಸೋಮ ನಾಯ್ಕ. ಏನೋ ನಾಯ್ಕ ಹೇಳದ್ನ, ನೀ ಎತ್ತ ಕೂಡಿದ್ಕಲ್ಯಾ? ಸುಮಾರು ಕುಂತು ಬಿಡಿಸೋದ ಸಂಬಳ ಕೊಡ್ತಾರೇನು? ಯೋ ನಾನು ಬೀಡಿ ಯಾರು ಸೇರ್ತೀನಿ, ದಾಡಿ ಯಾರು ಕರಿತೀನಿ, ನಿನ್ಗೆ ಯಾಕೆ ಅದೆಲ್ಲ? ನಾನು ಹೇಳ್ತೇನೆ ಅದನ್ನ ಕೊಂಡು ಮಾಡಿಸ್ಕಲಿ. ಏ ಸುಮ್ಕಿಲಿ, ಯೋ ಕೆಲಸ ಮಾಡ್ದ ಸುಮ್ಮನೆ ಕುಂತೀರೇನು? ನೀನು ಸುಮ್ಮನೆ ಕೂತಿಲ್ಲ, ನನ್ನ ಸುಮ್ಮನೆ ಕೂರ ಕೂರ್ತಿಲ್ಲ. ಯೋ ಗೌರ್ಮೆಂಟ್ ಆಫೀಸ್ ಆಗಿ ನೋಡಿದ್ಯಾ ಇಲ್ಲೋ, ಕುರ್ಚಿಗೆ ಕೋರ್ಟ್ ತಗಲ್ಸಿ ಸಂಬಳ ನೋಡ್ ತಗೊಂಡೋಗ್ರಿ ಇದಾರಯ್ಯಾ, ಗೊತ್ತಾ? ಅವರೆಲ್ಲ ಪುಣ್ಯವಂತರು ಕಣಯ್ಯ. ಹೌದು, ಮತ್ತೆ ಅಪ್ಪನ ಹುಟ್ಟಿದ ಮಾತು ಹೇಳಿದೆ ಬಿಡು. ಆ ಪುಣ್ಯ ಎಲ್ಲ ನುಣ್ಣಗಾಗಿರೋ ಹೊತ್ತಿಗೆ ನಾವೆಲ್ಲ ಮಣ್ಣೂರ ಕೆಲಸಕ್ಕೆ ಬಂದಿರೋದು. ಮಾಡು 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 ಮಾಡು. ಅಯ್ಯೋ ಮೈ ಸುಡ್ತಾ ಇದೆಯಲ್ಲ, ಇಲ್ಲಿ ಸ್ವಲ್ಪ ಸುಧಾರಿಸ್ಕೋ, ನಿನ್ ಕೆಲಸ ನಾನು ಮಾಡ್ತೀನಿ. ಯಾವ ಯಾರು ನೀನು? ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೇನೆ. ಏನು ಕೂಲಿ ಕೆಲ್ಸಕ್ಕ? ಹಾಗೆ ತಿಳ್ಕೊಳ್ಳಿ. ಬುದ್ಧಿ ಆಯ್ತೇನೆ ನಿಂಗೆ? ಯಾಕೆ? ಅಲ್ಲ, ಈ ಬಟ್ಟೆ ಹಾಕೊಂಡಿರ ನೀನು ಜಲಸ ಮಾಡೋದ್ ಬಿಟ್ಟು ಕೂಲಿ ಕೆಲ್ಸಕ್ಕೆ ಬಂದಿದೀಯಲ್ಲ, ಅಪ್ಪನ ಕೊಟ್ಟಿದ್ ಒಂದ್ ಮಾತು ಹೇಳ್ತೀನಿ ಕೇಳು. ಯಾವ್ದಾರ ಬಸ್ ಸ್ಟ್ಯಾಂಡ್ ತ ಹೋಗಿ ಲಾಟ್ರಿ ಟಿಕೆಟ್ ಮಾರು, ಇಲ್ಲ ಸಿನಿಮಾ ಟಾಕೀಸ್ ತ ಹೋಗಿ ಬ್ಲಾಕ್ ಟಿಕೆಟ್ ಮಾರು. ಅದು ಬೇಡ ಅಂದ್ರೆ ಬೆಂಗಳೂರು ಕಂಟೋನ್ಮೆಂಟ್ ಮಾರ್ಕೆಟ್ ಮುಂದೆ ಕೂತ್ಕೊಂಡು ನಾಯಿ ಮರಿ ಮಾರು, ಒಳ್ಳೆ ದುಡ್ಡು ಸಿಗ್ತದೆ. ಏ ಬಂದಿದ್ಯಾ? ಬಿ ಎ ಸಿವಿಲ್. ಅಷ್ಟೇನಾ? ಅಯ್ಯಪ್ಪ ಬಿನ ಏನ್ ಕಾಲ ಬಂತಪ್ಪ, ನಿನ್ನಂತ ಓದಲ್ಲ ಈ ಕೂಲಿ ಕೆಲ್ಸಕ್ಕೆ ಅಟೆಂಡರ್ ಕೆಲ್ಸಕ್ಕೆ ಬಂದು ಬಿಟ್ರೆ ನಿನ್ ಓದ್ದೇ ಇದ್ದವ್ರ ಪಾಡಿ ಹೆಂಗೆ ಅಂತ ದೇವ್ರೇ ದಿಕ್ಕು. ನೋಡಪ್ಪ ಹುಡುಗ, ಅಪ್ಪನ ಹುಟ್ಟಿದ ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಮುಖದಾಗೆ ಆಫೀಸರ್ ಲಕ್ಷಣ ಐತೆ, ಈ ಜುಜ್ವಿ ಕೆಲ್ಸಕ್ಕೆ ಯಾಕೆ ಬತ್ತೀಯ? ನಾನು ಕೆಲಸ ಕೊಡೋಕಿಲ್ಲ, ಹೋಗು. ಅಯ್ಯೋ ಹಾಗನ್ಬಿಡಿ ಸರ್, ನನ್ನ ಹತ್ರ ಹೆಡ್ ಆಫೀಸ್ನಿಂದ ಅಪಾಯಿಂಟ್ಮೆಂಟ್ ಲೆಟರ್ ಇದೆ. ಅಲೇ ನಿನ್ನ ಈ ಜುಜ್ವಿ ಕೆಲ್ಸಕ್ಕೂ ಹೆಡ್ ಆಫೀಸ್ನಿಂದ ಎರಡ್ ತರ್ಬೇಕಾ? ನಾನು ಇಲ್ವ ಇಲ್ಲೇ ತಟ ಇಲ್ಲೇ. ನಟರಾಜ್ ಅಸಿಸ್ಟೆಂಟ್ ಎಂಜಿನಿಯರ್. ನನಗ್ ಗೊತ್ತಾಗ್ಲಿಲ್ಲ ಸರ್, ಕೆಲ್ಸಿ ಸರ್, ನೀವೇನು ಹೊಸ ಸಾಹೇಬ್ರು ಅಂತ ನನಗ್ ಗೊತ್ತಾಗ್ಲಿಲ್ಲ ಸರ್. ನಿಮ್ಮನ್ನ ಬಾಯಿ ಬಂದಾಗೆಲ್ಲ ಬೈದು ಬಿಟ್ಟೆ ಸರ್. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಆರಾತುರ ಎಲ್ಲ ತರ್ತಿದೆ ಸರ್. ದಯವಿಟ್ಟು ಕೆಲ್ಸಿ. ಪರವಾಗಿಲ್ಲ ಪರವಾಗಿಲ್ಲ, ನಿನ್ ಡ್ಯೂಟಿ ಮಾಡ್ಬೋದು. ಅಜ್ಜ ಹಾಸ್ಪಿಟಲ್ ಹೋಗೋಣ ಬಾ. ನಾ ಕರ್ಕೊಳ್ಳಿ ಸರ್. ಸಾಹೇಬ್ರ ನಿನ್ ಕೆಲ್ಸ ನೀನ್ ನೋಡ್ಕೋ ಸಾಕು. ಆಯ್ತು ಬಾ ಅಜ್ಜ.